ನಮಸ್ತೆ ಸ್ನೇಹಿತರೆ, ನಾವು ಈ ಹಿಂದಿನ ಎಪಿಸೋಡ್ನಲ್ಲಿ ಅಗಸ್ತ್ಯ ಸಂಹಿತ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಎಲೆಕ್ಟ್ರಿಕ್ ಬ್ಯಾಟರಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆದರೆ ಆ ಬ್ಯಾಟರಿಯಿಂದ ಸಾವಿರಾರು ವರ್ಷಗಳ ಹಿಂದೆ ಆಗುತ್ತಿದ್ದ ಪ್ರಯೋಜನಗಳು ಏನು ಮತ್ತು ಅದರಿಂದ ಯಾವ ಪರಿಕರಗಳನ್ನು ಅಥವಾ ಉಪಕರಣಗಳನ್ನು ಉಪಯೋಗಿಸುತ್ತಿದ್ರು, ಈ ಎಲ್ಲ ವಿಷಯಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಹಾಗಾದರೆ ಈ ಬ್ಯಾಟರಿಯಿಂದ ಆಗುವ ಉಪಯೋಗ ಏನು, ಇದರಿಂದ ಯಾವ ಉಪಕರಣಗಳನ್ನು ಅಥವಾ ಪರಿಕರಗಳನ್ನು ಚಲಿಸುವ ಹಾಗೆ ಮಾಡುತ್ತಿದ್ರು ಅಂದ್ರೆ ಅದು ಬಲ್ಬ್ ಅಂತ ಹೇಳಬೇಕು. ಈ ವಿಷಯ ಕೇಳಿ ನಿಮಗೆ ಆಶ್ಚರ್ಯ ಆಗಿರಬಹುದು. ಅದೇನು, ಬಲ್ಬ್ನ ಆವಿಷ್ಕಾರ ಥಾಮಸ್ ಆಲ್ವಾ ಎಡಿಸನ್ 1879ರಲ್ಲಿ ಮಾಡಿದ್ದ? ನೀವು ಸಾವಿರಾರು ವರ್ಷಗಳ ಹಿಂದೆನೆ ಬಲ್ಬ್ ಉಪಯೋಗಿಸ್ತಿದ್ರು ಅಂತ ಹೇಳ್ತೀರಾ, ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಅದಕ್ಕೆ ಉತ್ತರ, ನಮ್ಮ ದೇಶದ ಅದೆಷ್ಟೋ ಆವಿಷ್ಕಾರಗಳು ಎಲೆಮರೆ ಕಾಯಂತೆ ಕಣ್ಮರೆಯಾಗಿದ್ದು ಉಂಟು, ಹಾಗೂ ಇನ್ನೆಷ್ಟು ಆವಿಷ್ಕಾರಗಳು ಬೇರೆಯವರ ಅಪಹರಣಕ್ಕೆ ಗುರಿಯಾಗಿದ್ದೂ ಇದೆ. ಈ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಹಾಗೂ ಬಲ್ಬ್ ಟೆಕ್ನಾಲಜಿ ನಮ್ಮ ಪೂರ್ವಿಕರು ಉಪಯೋಗಿಸಿದ್ದೆ ಅನ್ನೋದಕ್ಕೆ ಸಾಕ್ಷಿ ಕೇರಳದ ಟ್ರಿವೆಂಡ್ರಮ್ನಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ನಿಮಗೆಲ್ಲ ಗೊತ್ತಿದೆ. ಆ ದೇವಾಲಯದಲ್ಲಿ ಒಂದು ಪ್ರಾಚೀನ ಕಾಲದ ಬಾವಿಯೊಂದಿದೆ. 17ನೇ ಶತಮಾನದಲ್ಲಿ ಎಸ್ ಮೀಟಿಯರ್ ಆಫ್ ಲಂಡನ್ ಪ್ರೊಟೆಸ್ಟೆಂಟ್ ಮಿಷನ್ ಅವರು ಆ ದೇವಾಲಯದ ಬಾವಿಯನ್ನು ಪರಿಶೋಧನೆ ಮಾಡಿದರು. ಅಲ್ಲಿ ಅವರು ಪ್ರಾಚೀನವಾಗಿ ಕಂಗೊಳಿಸುತ್ತಿದ್ದ ಒಂದು ಬಂಗಾರದ ದೀಪವನ್ನು ಕಂಡರು. ತುಂಬಾ ಆಳವಿದ್ದ ಬಾವಿಯಲ್ಲಿ ಕತ್ತಲಿನಲ್ಲೂ ನೀರನ್ನು ತರುವವರಿಗೋಸ್ಕರ ಆ ದೀಪವನ್ನು ಅಲ್ಲಿ ಅಳವಡಿಸಲಾಗಿತ್ತು. ಆ ದೀಪ ಸುಮಾರು 120 ವರ್ಷಗಳಿಂದ ನಿರಂತರಾಯವಾಗಿ ಉರಿತಿತ್ತು ಎಂದು ಹೇಳಲಾಗಿದೆ. ಈ ಪ್ರೊಟೆಸ್ಟೆಂಟ್ ಮಿಷನ್ ಅವರು ಈ ಸಮಾಚಾರವನ್ನು ರೆಕಾರ್ಡ್ ಮಾಡಿದ್ದಾರೆ. ಹಾಗೂ ಇದಾದ ನಂತರ ಅವರಿಗೆ ತಿಳಿದ ವಿಷಯವೇನೆಂದರೆ, ಈ ದೀಪದ ಹಿಂದೆ ಇರೋದು ಅಗಸ್ತ್ಯ ಸಂಹಿತೆಯಲ್ಲಿ ಹೇಳಲಾಗಿರುವ ಟೆಕ್ನಾಲಜಿ ಉಪಯೋಗವಾಗಿದೆ ಎಂದು. ಆದರೆ ಸ್ನೇಹಿತರೆ, ನಮ್ಮ ಪಠ್ಯ ಪುಸ್ತಕಗಳ ಪ್ರಕಾರ ಬ್ಯಾಟರಿನ ಇನ್ವೆಂಟ್ ಮಾಡಿದ್ದು 1800ನೇ ಇಸವಿಯಲ್ಲಿ ಅಲೆಸ್ಸಾಂಡ್ರೋ ವೋಲ್ಟಾ ಅನ್ನೋ ವ್ಯಕ್ತಿ ಎಂದು ಹೇಳಲಾಗಿದೆ. ನಮ್ಮ ಅಗಸ್ತ್ಯ ಸಂಹಿತೆಯ ಬ್ಯಾಟರಿಗಳು ಬಾಗ್ದಾದ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಸಂಶೋಧನೆಯಲ್ಲಿ ಹೊರಬಂದಿವೆ. ಹಾಗೂ ಭಾರತ ದೇಶದ ಅನೇಕ ಪ್ರದೇಶಗಳಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಇಂಥ ಅನೇಕ ಬ್ಯಾಟರಿಗಳು ಅನೇಕ ಸೈಜ್ಗಳಲ್ಲಿ ಸಿಕ್ಕಿವೆ. ಹೀಗೆ ಸಿಕ್ಕ ಅಗಸ್ತ್ಯ ಬ್ಯಾಟರಿಗಳನ್ನು ರೇಡಿಯೋ ಕಾರ್ಬನ್ ಡೇಟಿಂಗ್ ಟೆಕ್ನಾಲಜಿಯ ಮುಖಾಂತರ ಪರೀಕ್ಷಿಸಿದಾಗ ಅದು ಸುಮಾರು 4000 ವರ್ಷಗಳ ಹಿಂದಿನದೆಂದು ತಿಳಿದಿದೆ. 4000 ವರ್ಷಗಳ ಹಿಂದೆನೆ ಈ ಟೆಕ್ನಾಲಜಿ ಇತರ ದೇಶಗಳಿಗೆ ಹರಡಿದೆ. ಈಜಿಪ್ಷಿಯನ್ರು ಕೂಡ ಈ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಇವರು ಅವರ ಗೋಡೆಗಳ ಮೇಲೆ ಚಿತ್ರಿಸಿದ ಚಿತ್ರವೇ ಇದಕ್ಕೆ ಆಧಾರ. ಆ ಚಿತ್ರಗಳಲ್ಲಿ ಒಂದು ಬಲ್ಬ್ ಹಾಗೂ ವೈರ್ ಹಾಗೂ ಅದಕ್ಕೆ ಅನುಸಂಧಾನವಾಗಿರುವ ಬ್ಯಾಟರಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ನಮ್ಮ ಭಾರತ ದೇಶದ ಅದೆಷ್ಟೋ ಆಲಯಗಳಲ್ಲಿ ಇದೇ ಟೆಕ್ನಾಲಜಿಯನ್ನು ಉಪಯೋಗಿಸುತ್ತಿದ್ದರು. ಇದಕ್ಕೆ ಸ್ಪಷ್ಟವಾದ ಆಧಾರವೇನೆಂದರೆ, ಮಹಾರಾಷ್ಟ್ರದ ಕೈಲಾಸನಾಥ್ ಆಲಯವನ್ನು ಒಂದೇ ಕಲ್ಲಿನಿಂದ ಅಥವಾ ಬೆಟ್ಟವನ್ನು ಮೇಲಿನಿಂದ ಕೆಳಗಿನವರೆಗೂ ಕೆತ್ತಿಕೊಂಡು ಬಂದಿದ್ದರು. ಇದೊಂದು ಏಕಶಿಲಾ ಆಲಯ. ಆ ದೇವಾಲಯದ ಒಳಗಿನ ಭಾಗಗಳನ್ನು ಕೆತ್ತಬೇಕಾದ್ರೆ ಅಲ್ಲಿ ಬಹಳ ಕತ್ತಲು ಆವರಿಸಿರುತ್ತೆ. ನಮ್ಮ ಹಳೆ ಕಾಲದ ಪಂಜುಗಳ ಬೆಳಕಿನಲ್ಲಿ ಅಷ್ಟು ನಿಷ್ಣಾತವಾದ ಶಿಲ್ಪಗಳನ್ನು ಕೆತ್ತುವುದು ಅಸಾಧ್ಯವಾದ ಸಂಗತಿ. ಹಾಗೂ ಪಂಜಿನ ದೀಪ ಕದಲುತ್ತಿರುತ್ತೆ ಕೂಡ. ಹಾಗಾದರೆ ಆ ಶಿಲ್ಪಿಗಳಿಗೆ ಪಂಜಿನಿಂದ ಬರುವ ದೀಪದ ಬೆಳಕಲ್ಲದೆ ಒಂದು ಕಾನ್ಸ್ಟೆಂಟ್ ಆಗಿ ಉರಿಯುವ ಬೆಳಕಿನ ಅವಶ್ಯಕತೆ ಇತ್ತು. ಈ ಕ್ಯಾಲ್ಕುಲೇಷನ್ಸಿಂದ ನೋಡಿದ್ರೆ ಈ ಅಗಸ್ತ್ಯ ಬ್ಯಾಟರಿ ಹಾಗೂ ಬಲ್ಬ್ನ ಸಹಾಯದಿಂದ ಕೆತ್ತಿರುವ ಸಾಧ್ಯತೆಗಳೇ ತುಂಬ ಜಾಸ್ತಿ ಇದೆ. ಇದಕ್ಕೆ ಸ್ಪಷ್ಟವಾದ ಆಧಾರ ಬೇಕು ಅಂದರೆ, ಪಂಜಿನಿಂದ ಹೊರಬರುವ ಮಸಿ ಅಂದರೆ ಕಾರ್ಬನ್ನ ಪುರಾವೆಗಳು ಆ ದೇವಾಲಯದ ಸೀಲಿಂಗ್ ಮೇಲೆ ಎಲ್ಲೂ ಕಾಣಿಸೋದಿಲ್ಲ. ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ನೋಡಿದ್ರೆ ನಮಗೆ ಇಲ್ಲಿ ಒಂದು ವಿಷಯ ಅರ್ಥ ಆಗುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿರುವ ಎಲ್ಲ ವಿಷಯಗಳನ್ನು ನಂಬದೆ ಈ ಪ್ರಪಂಚದಲ್ಲಿ ಇನ್ನೂ ಅನ್ವೇಷಿಸದ ಅದು ಎಷ್ಟೋ ಚರಿತ್ರೆಗಳು ನಿಕ್ಷಿಪ್ತವಾಗಿದೆ ಅಂತ, ಅದನ್ನು ಅಧ್ಯಯನ ಮಾಡಿ ಹೊರತರಿಯುವ ಹಾದಿಯಲ್ಲಿ ನಮ್ಮ ಪ್ರಯಾಣ ಇರಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೆ ಟಾಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.